हाय फ्रेंड्स, नमस्कार। ನನ್ನ ಹೆಸರು ಶ್ರೀಮತಿ ರಮ್ಯಾ ಶ್ರೀನಿವಾಸ್ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್। ಇವತ್ತಿನ ಈ ಒಂದು ವಿಡಿಯೋ ನೋಡೋಕ್ಕೆ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ। ಹಾಗೂ ನೀವು ಲೈಕ್ ಮಾಡೋದ್ರಿಂದ ನನಗೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಫ್ರೆಂಡ್ಸ್। ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಬನ್ನಿ ವಿಡಿಯೋ ಏನು ಅಂತ ನೋಡೋಣ। ಅಕ್ಷಯ ತೃತೀಯ ಇವತ್ತು। ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ಗೀನಿ ತಗೊಂಡು ಅಕ್ಷಯ ಆಗುತ್ತೆ। ಅದು ಒಂದು ಆಗಿನ ಕಾಲದಿಂದಲೂ ಒಂದು ರೂಢಿ। ಆದರೆ ಈಗಿನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ ಚಿನ್ನ ಬೆಳ್ಳಿ ಈ ಥರದ್ದು ತಗೊಂಡ್ರೇ ಅದೃಷ್ಟ ಅನ್ನೋ ಲೆಕ್ಕಕ್ಕೆ ಬಂದು ನಿಂತುಬಿಟ್ಟಿದ್ದೀರಿ ನಾವು। ಹಾಗಂತ ಹೇಳಿ ಯಾವುದು ಎಲ್ಲೂ ಬರೆದಿಲ್ಲ ಕಣ್ರಿ, ಯಾವ ಒಂದು ಶಾಸ್ತ್ರದಲ್ಲೂ ಇಲ್ಲ। ಓಕೆನಾ ಫ್ರೆಂಡ್ಸ್, ಅಕ್ಷಯ ಏನೇ ಆಗಿರ್ಬೋದು, ಒಳ್ಳೆ ಕೆಲಸ, ದವಸ ಧಾನ್ಯ ಪ್ರತಿಯೊಂದೂ ಅಭಿವೃದ್ಧಿ ಆಗಬೇಕು ಕಣ್ರಿ। ಚಿನ್ನ ಬೆಳ್ಳಿ ಎರಡೇ ಜೀವನ ಅಲ್ವಲ್ಲ, ಅದನ್ನು ಬಿಟ್ಟು ಅಕಸ್ಮಾತ್ ತೊಗೊಳ್ಳೇಬೇಕು ಅಂದವ್ರು ಕೆಲವ್ರು ಏನು ಮಾಡ್ತಾರೆ, ಸಾಲ ಮಾಡ್ತಾರೆ, ಅದು ಕೂಡ ಅಭಿವೃದ್ಧಿ ಆಗುತ್ತೆ ಸಾಲ। ದಯವಿಟ್ಟು ಸಾಲ ಮಾಡೋಕ್ಕೆ ಹೋಗಬೇಡಿ, ಏನೇ ತೊಗೊಳ್ಬೇಕಾದ್ರೂ ನಿಮ್ಮ ಬಜೆಟ್ಗೆ ತಕ್ಕ ಹಾಗೆ ನೀವು ತಗೊಳ್ಳಿ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಏನೇ ಬೇಕಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ತಗೊಳ್ಳಿ। ಏನೂ ಇಲ್ವಾ ಬೇಡ, ನಿಮ್ಮ ಕುಟುಂಬಸ್ಥರ ಜೊತೆ ನೀವು ತುಂಬ ಖುಷಿಯಿಂದ ಇರ್ರಿ, ಅದು ಕೂಡ ಅಭಿವೃದ್ಧಿ ಆಗುತ್ತೆ ಕಣ್ರಿ. ಅದು ಅಭಿವೃದ್ಧಿ ಆದರೆ ಯಾವ ಸಂಪತ್ತು ಬೇಕಾಗಿಲ್ಲ ಅದ್ರಿಗೆ ಮುಂದೆ ಅಲ್ವಾ. ಹಾಗೆ ಇವತ್ತು ನನಗೆ ಒಂದು ವಿಶೇಷ ಉಡುಗೊರೆ ಸಿಕ್ಕಿದೆ, ಆ ಉಡುಗೊರೆ ಏನು ಅಂತ ನಾನು ನಿಮ್ಗೆ ಕೊನೆಯಲ್ಲಿ ತೋರಿಸ್ತೀನಿ. ಆದರೆ ಮೇಡಮ್ ನೀವು ತೊಗೊಂಡಿದ್ದೀರಾ ಮತ್ತೆ ಅಂತ ಹೇಳ್ಬೋದು, ನಾನು ಅದನ್ನೇ ಹೇಳ್ತಿದ್ದೀನಿ ಫಸ್ಟಿಂದ. ನಿಮ್ಮ ನಿಮ್ಮ ಆದಾಯನ ನೋಡಿ ನೀವು ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಲ ಮಾಡಿ ತಗೊಳ್ಬಿಡಿ, ದಯವಿಟ್ಟು ಅದು ಅಭಿವೃದ್ಧಿ ಆಗೋದಿಲ್ಲ, ಅದೆಲ್ಲ ಸುಳ್ಳು. ಅಭಿವೃದ್ಧಿ ಆಗಬೇಕು ಅಂದರೆ ನಿಮ್ಮ ಬಜೆಟ್ಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ವ್ಯವಹಾರ ಮಾಡಿ. ಹಾಗೂ ಈ ಒಂದು ಮೂರುವರೆ ದಿನ ಇದೆ, ಒಂದು ಯುಗಾದಿ, ದಸರಾ ಹಾಗೂ ಅಕ್ಷಯ ತೃತೀಯ, ದೀಪಾವಳಿಯಲ್ಲಿ ಅರ್ಧ ದಿನ. ಈ ಒಂದು ಮೂರುವರೆ ದಿನ ವರ್ಷದಲ್ಲಿ ತುಂಬ ವಿಶೇಷವಾದ ದಿನಗಳು ಅಂತ ಹೇಳ್ಬೋದು. ಪ್ರತಿಯೊಂದು ಗಳಿಗೆನೂ ವಿಶೇಷ, ತುಂಬ ಒಳ್ಳೆ ಮುಹೂರ್ತ ಇರುವಂಥ ದಿನ ಈ ಮೂರುವರೆ ದಿನ. ಹಾಗಾಗಿ ಈ ಮೂರುವರೆ ದಿನದಲ್ಲಿ ಯಾವತ್ತು ಏನು ಮಾಡೋದು ಸಕ್ಸಸ್ಫುಲ್ ಆಗುತ್ತೆ, ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಕಣ್ರಿ. ಹಾಗೆ ಅದರಲ್ಲಿ ಒಂದಾಗಿರೋ ಅಕ್ಷಯ ತೃತೀಯ ಕೂಡ ಒಂದು. ಇವತ್ತು ನೀವೇನೇ ಮಾಡಿದ್ರು ತುಂಬ ಖುಷಿಯಿಂದ ಮಾಡಿ, ಒಳ್ಳೆ ಕೆಲಸನ ಮಾಡಿ, ಕೆಟ್ಟದನ್ನು ಮಾಡಿ ಕೆಟ್ಟದನ್ನು ನಾವು ಅಕ್ಷಯ ಮಾಡ್ಕೊಳ್ಳೋದಕ್ಕಿಂತ ಒಳ್ಳೆಯದನ್ನು ಮಾಡಿ ಅದನ್ನು ಅಕ್ಷಯ ಮಾಡ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಎಲ್ಲರೂ ಕೂಡ ಅಕ್ಷಯ ತೃತೀಯ ದಿನ ತುಂಬ ಖುಷಿ ಖುಷಿಯಿಂದ ನಗ್ನಗ್ತಾ ನಿಮ್ಮ ನಿಮ್ಮ ಕುಟುಂಬದವ್ರ ಜೊತೆಯಲ್ಲಿ ಇರ್ರಿ ಅಂತ ಹೇಳೋಕ್ಕೆ, ಕುಟುಂಬಗಳ ಜೊತೆ ಖುಷಿಯಾಗಿರಿ, ಅದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ. ಹಾಗೂ ನಾನು ಏನು ನಿಮ್ಗೆ ನಾನೊಂದು ವಿಶೇಷ ಉಡುಗೊರೆ ತೋರಿಸ್ತೀನಿ ಅಂದರೆ, ಪ್ರತಿ ಹೆಣ್ಮಕ್ಕಳು ತಾನು ಪ್ರೀತಿ ಮಾಡೋ ಹುಡುಗನ ಹತ್ರ ಆಗಲಿ, ತಾನು ಇಷ್ಟಪಡೋ ಗಂಡನ ಹತ್ರ ಆಗಲಿ, ಪ್ರತಿಯೊಬ್ಬ ಹೆಣ್ಣು ಮೊದಲು ಇಷ್ಟಪಡೋವಂಥ ಗಿಫ್ಟು ಅವನು ಗಿಫ್ಟು, ಅದನ್ನು ನನಗೆ ಸಿಕ್ಕಿದೆ ಅಂತ ಹೇಳಿ ನಾನು ತುಂಬ ಖುಷಿಪಡ್ತೀನಿ. ಆ ಒಂದು ಉಡುಗೊರೆ ನಾನು ನಿಮಗೆ ತೋರಿಸ್ತೀನಿ ಖಂಡಿತವಾಗಲೂ. ಹಾಗೂ ಈಗ ನಾನು ಏನೇ ಈ ವಿಡಿಯೋ ಹೇಳ್ತಿದ್ದೀನಿಲ್ಲ ಅಕ್ಷಯ ತೃತೀಯ ಬಗ್ಗೆ, ದಯವಿಟ್ಟು ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ, ಸಾಲ ಮಾಡಬೇಡಿ, ಅದರಿಂದ ಕಷ್ಟನೇ ಹೊರತು ಯಾವತ್ತು. ಸಾರಿ ಫ್ರೆಂಡ್ಸ್, ಡಿಸ್ಟರ್ಬೆನ್ಸ್ ಆಗ್ತಿದೆ, ಮನೆಯಲ್ಲಿ ಸ್ಕೂಲ್ ರಜಾದಲ್ಲಿ ಮಕ್ಕಳಿರೋದ್ರಿಂದ ಡಿಸ್ಟರ್ಬೆನ್ಸ್ ಆಗುತ್ತೆ, ಕ್ಷಮಿಸಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಹಾಗೂ ಇಂದು ಒಳ್ಳೆಯ ಕೆಲಸ ಆಗಿರ್ಬೋದು, ಮನೆಗೆ ಜಿನ್ಸಿ ಆಗಿರ್ಬೋದು, ನಿಮಗೆ ಏನು ಅವಶ್ಯಕತೆ ಇದೆಯೋ, ಏನು ನಿಮ್ಮ ಆದಾಯ ಇದೆಯೋ ಅದಕ್ಕೆ ತಕ್ಕಂಗೆ ನೀವು ಈ ದಿನಾನ ಆಚರಣೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ನಮ್ಮ ಮೆಡಿಸಿ ನಮಗೇನ್ರಿ ಆಗಬೇಕು, ಅಯ್ಯೋ ಅವ್ರು ಹತ್ತನ್ಬಿಟ್ಟಿದ್ದಾರೆ, ನಾವು ಇತ್ತರಬೇಕು, ಅವ್ರು ಅದು ಮಾಡಿದ್ರು ನಾವು ಅದು, ಅದೆಲ್ಲ ರೀ ಜೀವನ. ನಮಗೇನು ಅವಶ್ಯಕತೆ ಇದೆಯೋ ಅದನ್ನು ನಾವು ಸೆಲೆಬ್ರೇಟ್ ಮಾಡೋದೇ ಜೀವನ ಅಲ್ವಾ. ಹಾಗಾಗಿ ಯಾರೋ ಏನೋ ತಂದರೆ ನಮ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೆ ನಿಮ್ಮ ಆದಾಯಕ್ಕೆ ತಕ್ಕಂಗೆ ನೀವೇನು ನಿಮ್ಮ ಬಜೆಟ್ ತೊಗೊಳಕ್ಕೆ ಸಾಧ್ಯನೋ, ಆ ಒಂದು ಉಡುಗೊರೆ ಆಗಲಿ, ಆ ಒಂದು ಮನೆ ಪದಾರ್ಥ ಆಗಿರಲಿ, ಏನೇ ತಂದರೂ ಅಕ್ಷಯ ಆಗುತ್ತೆ. ಒಳ್ಳೆ ಕೆಲಸ ಮಾಡಿ, ಅದು ಇನ್ನಷ್ಟು ಅಕ್ಷಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಂದೆ ನೋಡೋಣ. ಬನ್ನಿ ಫ್ರೆಂಡ್ಸ್, ಏನಿದೆ ನನ್ನ ಗಿಫ್ಟ್ ಅಂತ ಹೇಳಿ. ನೀವು ಇಷ್ಟು ಕಾಯ್ದಾಗೋ ನನ್ನ ಗಿಫ್ಟ್ ಏನು ಅಂತ ತೋರಿಸೋ ಸಮಯ ಫ್ರೆಂಡ್ಸ್. ಈಗ ಏನಪ್ಪ ಅಂದರೆ ಚಿನ್ನದ ಗೆಜ್ಜೆ, ಕಾಲಿನ ಚೈನು. ನಂಗೆ ತುಂಬ ಇಷ್ಟ ಕಾಲ್ ಚೈನ್ ಹಾಕ್ಕೊಳ್ಳೋದು, ನನಗೆ ತುಂಬ ಕಲೆಕ್ಷನ್ಸ್ ಇದೆ ಕಾಲಿನ ಚೈನ್ದು. ಹಾಗಾಗಿ ಈಗ ನನಗೆ ಚಿನ್ನದ ಗೆಜ್ಜೆ ಕೊಟ್ಟಿದ್ದಾರೆ ನಮ್ಮ ಮನೆಯವರು, ತುಂಬ ಇಷ್ಟಪಟ್ಟು ಮಾಡಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್, ನಂಗೆ ತುಂಬ ಖುಷಿಯಾಯಿತು. ಇದು ಡಿಸೈನ್ ಆರ್ಡ್ರ್ ಕೊಟ್ಟಿದ್ದು ಕೂಡ ನಮ್ಮ ಮನೆಯವರೇ, ತೊಗೊಂಬಂದು ಕೊಟ್ಟಿರೋದು ಕೂಡ ಅವರೇ. ನಾನೇನು ಇದ್ರ ಡಿಸೈನ್ ಎಲ್ಲ ಏನು ಸೆಲೆಕ್ಟ್ ಮಾಡಿರಲಿಲ್ಲ, ಅವ್ರು ಇಷ್ಟಪಟ್ಟು ಕೊಡ್ಸಿರೋದು ಇದು.
ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನನಗೆ ಈ ಚೈನ್ ನೋಡಿ ಅಕ್ಷಯ ತೃತೀಯಕ್ಕೆ ಕೊಡ್ತಿರೋಂಥ ಬೆಸ್ಟ್ ಬೆಸ್ಟ್ ಗಿಫ್ಟ್ ನನ್ನ ಲೈಫಲ್ಲಿ ಇದೆ ನನಗೆ ತುಂಬ ಖುಷಿ ಇದೆ ಪ್ರತಿ ಅಕ್ಷಯ ತೃತೀಯದಲ್ಲಿ ಏನಾದರೂ ಒಂದು ಗೋಲ್ಡ್ ತೊಗೊಳ್ತೀನಿ ನಾನು ಹಾಗಾಗಿ ಇದು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಫ್ರೆಂಡ್ಸ್ ಹಾಗೂ ನಾನು ಮೊದಲೇ ಹೇಳಿದಾಗೆ ಅದೇ ತೊಗೊಳ್ಬೇಕು ಇದೇ ತೊಗೊಳ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಿಮ್ಮ ಆದಾಯಕ್ಕೆ ತಕ್ಕ ಹಾಗೆ ನೀವೇ ಗಿಫ್ಟ್ಸ್ ಬೇಕಾದರೂ ಏನಾದರೂ ತೊಗೊಳ್ಳಿ ನಿಮ್ಮ ಆದಾಯನ ನೋಡಿ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಫ್ರೆಂಡ್ಸ್ ಬೆಲ್ ಮಾಡಿ ಫ್ರೆಂಡ್ಸ್ ಹಾಗೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೇಗೆ ಇರಲಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್.